ಇನ್ನೊಂದು ಇನ್ಸಿಡೆಂಟ್ ಅಂದರೆ ಕೊನೆಯ ದಿನ ಶೂಟಿಂಗು, ಅಲ್ಲೊಂದು ಕರಡಿ ಯಾವಾಗಲೂ ಕರಡಿ ವೇಷ ಹಾಕೋತಾರ್ತಾರೆ, ಅವ್ನು ಡಮ್ಮಿ ಕರಡಿ ಹೇಳಿರ್ತಾರೆ ಯೋಗರಾಜ್ ಸರ್, ಡಮ್ಮಿ ಕರಡಿ ಯಾರಾದ್ರು ತೊಗೊಂಬನ್ನಿ ಅಂತ ಆರ್ಟ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಡಮ್ಮಿ ಕರಡಿ ತಂದಿರಲ್ಲ ಅಂದರೆ ಕರಡಿಗೆ ಹೊಡಿಬೇಕು ಅವಿನಾಶ್ ಅವರು, ನನ್ನ ಮಗಳನ್ನ ಲವ್ ಮಾಡ್ತೀನಿ, ನನ್ನ ಪುಟ್ಟಿ ಲವ್ ಮಾಡ್ತೀನಿ ಅಂತ ಹೊಡೆಯೋ ಒಂದು ಸೀನು. ಚಲಪತಿ ಅಂತ ಹಾರ್ಟ್ ಅಸ್ಟೆಂಟು, ಅವನು ಮಾಡಿರಲ್ಲ ಅದನ್ನು ಡಮ್ಮಿನ, ಬಟ್ ಅವತ್ತು ಶೆಡ್ಯೂಲ್ ಪ್ಯಾಕಪ್ ಮಾಡಲೇಬೇಕು ಕೊನೆಯ ದಿನ. ಅವಿನಾಶ್ ಅವ್ರ ಡೇಟ್ ಇಲ್ಲ, ರಂಗಣ್ಣ ರಘುವ್ರ ಡೇಟ್ ಇಲ್ಲ, ಯಾರ್ದೂ ಇಲ್ಲ. ಅವಾಗ ಹೇಳ್ತಾರೆ ಅಲ್ಲಿ ನಾನು ನೋಡ್ತಾರೆ, ಬರೋ ಹತ್ರೊಳಗೆ ನಿಂತ್ಕೊಳ್ಳೋ ಅಂತ ಹೇಳ್ತಾರೆ. ನಾನು ಯೋಗರಾಜ್ ಸರ್ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ, ನಾನು ಹೋಗ್ತೀನಿ ಹಾಕ್ಕೊಂಡು ನಿಂತ್ಕೋತೀನಿ. ಆ ಯೋಗರಾಜ್ ಸರ್ ಆ ಬೊಂಬ್ ಇರುತ್ತೆ, ಬೊಂಬಲ್ಲಿ ಹೊಡಿಯೋದವರು, ಆ ಬಿದಿರು ಬೊಂಬಲ್ಲಿ ಅದನ್ನು ಸೀಳಿಸ್ತಾರೆ, ಸೀಳಿಸ್ಬಿಟ್ಟು ಕೊಡ್ತಾರೆ ಅದನ್ನು, ಇವ್ನಿಗೆ ಹೊಡೀರಿ ಏನೂ ಆಗಲ್ಲ, ಏಟ್ ಬೀಳಲ್ಲ ಅಂತ. ಅವಿನಾಶ್ ಸರ್ ಹೇಳ್ತೀನಿ, ನೋಡಿ ಸರ್ ಇದೆಲ್ಲ ಬೋನ್ ಇದೆ, ಇಲ್ಲೆಲ್ಲ ಮಜಲ್ಸ್ ಇದೆ, ಇಲ್ಲೂ ಮಜಲ್ಸ್ ಇದೆ, ಇಲ್ಲಿ ಹೊಡೀರಿ ಅಂದು ನಾನು ನಿಂತ್ಕೋತೀನಿ. ಅಪ್ಪು ಸರ್ ಬಂದಿರ್ತಾರೆ, ಬೇಡ ಬೇಡ ಬೇಡ, ಏಟಾದರೆ ಅವರು ಮನುಷ್ಯನ ತಾನೆ, ಅವನು ಅಷ್ಟೆಂಡ್ ಏಟಾದ್ರೆ ಏನಂತೆ. ಬಟ್ ಇಲ್ಲ ಸರ್ ನಾನು ಮುಗಿಸ್ತೀನಿ ಸರ್, ಏನೂ ಆಗಲ್ಲ, ಎಲ್ಲ ನಿಮಗೆ ಕರಡಿಂದ ಸೃಷ್ಟಿದ್ದು ಒಂದು ಡಮ್ಮಿ ಇರುತ್ತಲ್ಲ, ಏಟಾಗಲ್ಲ, ಬಟ್ ಮುಗಿಸ್ಲೇಬೇಕು ಅನ್ನೋ ಚಾಲೆಂಜ್ ಇದೆ, ಇನ್ನೊಂದು ದಿನ ಇಲ್ಲಿ ಬರೋಕ್ಕಾಗಲ್ಲ ಅನ್ನೋದು ಯೋಗ್ರಸರವಾದ ಸರ್. ಪಾಪ ಅಲ್ಲೇ ಚೇರ್ ಹಾಕೊಂಡು ಅಪ್ಪು ಸರ್ ನೋಡ್ತಾ ಇದ್ದಾರೆ, ನಾನು ಹಾಕೋತೀನಿ, ಎಲ್ಲಿ ಹೊಡಿಬೇಡಿ ಅಂತ ಹೇಳ್ತಾರೆ. ಅವಿನಾಶ್ ಸರ್ ಅಲ್ಲೇ ಹೊಡಿತಾರೆ ನನಗೆ. ನಾನು ಆ ಸೀನ್ ಮುಗಿಯೋಷ್ಟರಲ್ಲಿ ನಾನು ಅದನ್ನು ತೆಗೆದು ಸೈಡ್ಗೆ ಓಡೋಗ್ತೀನಿ, ಅದನ್ನೆಲ್ಲ ಬಿಚ್ಚಾಕಿ ಅದನ್ನು ಅರ್ಧ ಬಿಚ್ಚಿಬಿಟ್ಟು ಎಲ್ಲ ನಾನು ಉಚ್ಕೋತಾ ಇದ್ದೀನಿ. ಮೇಕಪ್ ಅಸ್ಟೆಂಟ್ ಬಂದು ಏನಾಯ್ತು ನಾನು ಕೊಬ್ಬರಿ ಎಣ್ಣೆ ಕೊಡಲ ಅಂತ ಇದ್ದೇನೆ. ಅಪ್ಪು ಸರ್ ಓಡಿ ಬರ್ತಾರೆ, ನಾನು ಬೇಡ ಅಂತ ಹೇಳಿಲ್ವಾ, ನಿಂಗೆ ಬೇಕಾಗಿತ್ತು ಇದೆಲ್ಲ, ಇನ್ನೊಂದು ದಿನ ಏನೋ ಮಾಡ್ಬೋದಿತ್ತು, ನಾನು ಜಯಣ್ಣನ ಹತ್ರ ಹೇಳ್ತೀನಿ ಈಗ ಸ್ಟಾಪ್ ಮಾಡೋಣ ಅಂತ. ಸರ್ ಬೇಡ, ಇನ್ನೊಂದು ಸ್ವಲ್ಪ ಇನ್ನೊಂದು ನಾಲ್ಕೈದು ಶಾರ್ಟ್ ಹೊಡಿತಾರೆ ಏನೋ ಅಷ್ಟೇ. ಅದಕ್ಕೆ ಅವರು ಒಂದು ಸ್ಪ್ರೇ ರೆಸ್ಟೋರೆಂಟ್ ಹೇಳಿಬಿಟ್ಟು ಸ್ಪ್ರೇ ತಂದು ಅವರೇ ಸ್ಪ್ರೇ ಹೊಡಿತಾರೆ, ಇಲ್ಲೆಲ್ಲ ಸ್ಪ್ರೇ ಹೊಡೆದು ಸಾರಿ ಕೇಳಿ ಯಾರೋ ಮಾಡಿದ್ದು ಒಂದು ಮಿಸ್ಟೇಕ್ ಆ ಡಿಪಾರ್ಟ್ಮೆಂಟ್ ನೀವು ಮಾಡ್ತಾರೆ ಅಂತೇಳಿ. ಎಗೈನ್ ಆ ಸೀನ್ ಮುಗಿದ ಮೇಲೂ ನಾನು ನೆಕ್ಸ್ಟ್ ನಾನು ಬೆಂಗಳೂರಿಗೆ ಹೋಗ್ತೀನಿ, ಕಾಲ್ ಮಾಡಿ ಹೇಳ್ತಾರೆ ಹೇಗಿದೆಯಾ ಹುಷಾರಾಗಿದೆಯಾ ಅಂತ. ಇಲ್ಲ ಸ್ವಲ್ಪ ಕೈಯೆಲ್ಲ ಊದ್ಕೊಂಡಿದೆ ಅಂತೇಳ, ಇಲ್ಲ ಟ್ರೀಟ್ಮೆಂಟ್ ತಗೋ ಅಂತೇಳಿ ದುಡ್ಡು ಹಾಕಿಸ್ತಾರೆ ನನಗೆ. 10,000 ರೂಪಾಯಿ ದುಡ್ಡು ಹಾಕ್ಸೋರು ಅಸ್ಟೆಂಟ್ ಕೇಳಿ 10,000 ರೂಪಾಯಿ ದುಡ್ಡು ಹಾಕಿಸ್ತಾರೆ, ನೀನು ಊರಲ್ಲಿ ರೆಸ್ಟ್ ಮಾಡ್ಕೊಂಡು ಬಾ ನೀನು ಅಂತ. ಇದು ನಾನು ನೋಡಿದಂಥ ಪರಮಾತ್ಮದಲ್ಲಿ ಒಬ್ಬ ನಿರ್ಮಾಪಕರ ಬಗ್ಗೆ ಇದ್ದಂಥ ಒಂದು ಕನ್ಸರ್ನ್ಗೆ ಶೂಟಿಂಗ್ ನಿಲ್ಸಲ್ಲ. ಒಬ್ಬ ಅಸ್ಟೆಂಡ್ ರೈಟ್ರಿಗೆ ಏಟಾಯಿತು ಅಂದರೆ ಅವನ್ ತಾನೇ ನಿಂತ್ಕೊಂಡಿರೋದು ಅಸ್ಟೆಂಡ್ ರೈಟ್ರ್ ಅನ್ನೋ ಒಂದು ಇರುತ್ತೆ. ಬಟ್ ಫಸ್ಟು ಹ್ಯುಮ್ಯಾನಿಟಿ, ಮನುಷ್ಯತ್ವ ಇಂಪಾರ್ಟೆಂಟು. ಅವನೊಂದು ಅಸ್ಟೆಂಡ್ ರೈಟ್ರ್ ನಮಗೋಸ್ಕರ ಅವ್ನು ನಿಂತ್ಕೋತಾ ಇದ್ದಾನೆ ಅಂತೇಳಿ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡುವಂಥದ್ದು. ಆಮೇಲೆ ನನಗಿನ್ನೂ ನನ್ನ ಮೊಬೈಲಲ್ಲಿದೆ ಫೋಟೋಸು, ನನ್ನ ಮನೇಲಿ ಇಟ್ಟಿದ್ದೀನಿ. ಎವ್ರಿ ಸಿನಿಮಾ ಮುಗಿದ್ರೂ ನನಗೊಂದು ಗಿಫ್ಟ್ ಮಾಡ್ತಾಯಿದ್ರು, ನನಗೆ ಅಂತಲ್ಲ ಎಲ್ಲರಿಗೂ ಕೆಲವರು ಕೊಟ್ಟಿದ್ದಾರೆ. ನನಗೆ ಅರಮನಿ ಗ್ಲಾಸ್, ವಾಚಸ್ಸು ತುಂಬ ಈ ಥರದ್ದು. ಏನೋ ಗೊತ್ತಿಲ್ಲ, ಯಾವಾಗಲೂ ಅಗ್ ಕುಂಬಳಕಾಯಿ ಹೊಡೆದಿನ ಅಗ್ ಮಾಡಿದ ತಕ್ಷಣ ಏನು ಬೇಕೋ ನಿನಗೇನಾರು ಸರ್ ನೀವೇ ಇದಿರಲ್ಲ ಬಿಡಿ ಸರ್, ನಾನು ಇರ್ತೀನಿ ಕಣೋ ಸರ್ ಡೇಟ್ ಕೊಡಿ, ಡೇಟ್ ಸಿನಿಮಾ ಮಾಡ್ತೀವಿ ಕಣೋ ನಾನು, ನೀನು ಒಂದಿನ ಚೆನ್ನಾಗಿ ಕೆಲಸ ಕಲ್ತ್ಕೊ, ಗ್ಲಾಸ್ ಬೇಕಾ ಏನು ಬೇಕೋ ಲಾಸ್ಟ್ ಟೈಮ್ ಕೊಟ್ಟಿದ್ದೀರಿ ಸರ್, ಸರಿ ವಜ್ಜೇಶ್ವರ ಆಫೀಸ್ ಬಂದ್ಬಿಡು ನಮ್ಮ ಇವನಿಗೆ ಫೋನ್ ಮಾಡಿಕೊಂಡು ನಾನು ಹಿಂಗೆ ಕೊಡ್ತೀನಿ ಏನೋ ಒಂದು ಕೊಡ್ತೀನಿ. ಒಂದಿನ ಅಲ್ಲಿ ಹೋದಾಗ ಒಂದು ಒಳ್ಳೆ ಗ್ಲಾಸ್ನೋ ಏನೋ ಒಂದು ತಂದಿಟ್ಟಿರೋ ಅಶ್ವಿನಿ ಮೇಡಮ್ ಕೈಲಿ ಕೊಡಿಸ್ತಿದ್ರು ನಮಗೆ ಅದನ್ನು. ಪ್ರೀತಿ ಬಾಂಧವ್ಯ, ಇದಕ್ಕೆ ಇನ್ನೊಂದು ಅರ್ಥನೇ ಅವರು.